ಈ ಎರಡೂ ಸಂದರ್ಭಗಳು ಎದುರಾದಾಗ ನೀವು ಇನ್ನೇನು ಮಾಡಬಲ್ಲಿರಿ ಎಂದು ಬಹಳ ಎಚ್ಚರಿಕೆಯಿಂದ ಯೋಚಿಸಿ. ಈಗ ಗೆಳೆಯರು ಮದ್ಯ ಸೇವನೆಗೆ ಬಲಾತ್ಕರಿಸಲು ಬಂದಾಗ ನೀವು ಮದ್ಯ ಸೇವಿಸದೆ ಆ ಸನ್ನಿವೇಶವನ್ನು ನಿಭಾಯಿಸುವ ಮೂರನೆಯ ಮಾರ್ಗವನ್ನು ನೋಡೋಣ. ಇದಕ್ಕೆ ಮದ್ಯಪಾನವನ್ನು ನಿರಾಕರಿಸುವ ದೃಢವಾದ ಮಾರ್ಗ ಎಂದು ಹೇಳುತ್ತಾರೆ. ಇವತ್ತಿನ ವೀಕೆಂಡ್ ಪಾರ್ಟಿ ನಂದು ಗೊತ್ತಲ್ಲ, ನಾನಂತೂ ರೆಡಿ. ಪಾರ್ಟಿ ಅಂದ್ರೆ ಯಾವಾಗ್ಲೂ ರೆಡಿ. ಸುರೇಶ ಬರ್ತಾನ ಕೇಳ್ರಿ? ಬರ್ತಾನೆ ಬಿಡ. ಸುರೇಶ ಬರ್ತೀಯ ಅಲ್ಲ? ಸುರೇಶ್ ಬಾಯ್, ಏಳು ದಿನ ಆಯ್ತು ನಾವೆಲ್ಲ ಸೇರಿ. ಬಾ ಹೋಗೋಣ. ನೋಡಿ, ನನ್ ಕುಡಿಯೋದ್ ಬಿಡೋದಕ್ಕೆ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ದಯವಿಟ್ಟು ಇನ್ ಮುಂದೆ ನನ್ನ ಕುಡಿ ಅಂತ ಬಲವಂತ ಮಾಡ್ಬೇಡಿ. ಹಂಗಂದ್ರೆ ಇನ್ನೊಬ್ಬ ಮಾತ್ರ ಒಳ್ಳೆಯವನು ನಮ್ಮನ್ನೆಲ್ಲ ಕುಡುಕರು ಅನ್ಕೊಂಡೇನು? ಹಾಗಲ್ಲ ಕಾನ್, ಈ ಕುಡಿತದಿಂದ ನನಗೂ ನನ್ನ ಫ್ಯಾಮಿಲಿಗೂ ನನ್ನ ಆರೋಗ್ಯಕ್ಕೂ ಎಷ್ಟು ಸಮಸ್ಯೆ ಆಗಿದೆ ಅಂತ ನಿನಗೆ ಗೊತ್ತಿದೆ. ಆದ್ರೆ ನೋಡು, ನೀವು ನಿಜವಾಗ್ಲೂ ನನ್ನ ಫ್ರೆಂಡ್ಸೇ ಆಗಿದ್ರೆ, ನನ್ನ ಆರೋಗ್ಯದ ಬಗ್ಗೆ ನಿಮಗೆ ನಿಜವಾಗ್ಲೂ ಕಾಳಜಿ ಇದ್ರೆ, ದಯವಿಟ್ಟು ಇನ್ನು ಮುಂದೆ ಕುಡಿ ಅಂತ ಬಲವಂತ ಮಾಡಬೇಡಿ. ಆದ್ರೂ ಒಂದು ಸಲ ನೋಡಿ, ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನಾನು ಹೊರಡ್ತೀನಿ. ನಮ್ಮ ಸಲಹೆ ಏನೆಂದರೆ, ನೀವು ಕುಡಿತ ಬಿಟ್ಟ 6 ತಿಂಗಳ ತನಕ ಕುಡಿತದ ಚಟವುಳ್ಳ ಸ್ನೇಹಿತರಿಂದ ದೂರವಿರಿ. ಒಂದು ವೇಳೆ ಭೇಟಿಯಾಗಲೇಬೇಕಾದಂತಹ ಸಂದರ್ಭದಲ್ಲಿ ಮದ್ಯ ಸೇವನೆ ಮಾಡದಿರುವ ದೃಢ ನಿರ್ಧಾರವನ್ನು ಕೈಗೊಳ್ಳಿ. ಮೊದಲೇ ತಿಳಿಸಿದಂತೆ ಇದು ದೃಢವಾಗಿ ಮದ್ಯವನ್ನು ನಿರಾಕರಿಸುವ ಸರಿಯಾದ ವಿಧಾನ. ನೀವು ದೃಢವಾದ ಮಾರ್ಗವನ್ನು ರೂಢಿಸಿಕೊಂಡು ಪಾನಮುಕ್ತರಾಗಬೇಕು. ನಿಮ್ಮ ಗೆಳೆಯರು ತಮ್ಮೊಂದಿಗೆ ಮದ್ಯಪಾನಕ್ಕೆ ನಿಮ್ಮನ್ನು ಬಲಾತ್ಕಾರ ಮಾಡಿದಲ್ಲಿ ಅದನ್ನು ವಿರೋಧಿಸುವ ಕೆಲವು ಅಂಶಗಳನ್ನು ಈಗ ನೀವು ನೋಡಿದಿರಿ. 1. ಮೊದಲು ಬೇಡ ಎನ್ನಿ. ನಿಮಗೆ ಮದ್ಯಪಾನ ಮಾಡಲು ಬಲಾತ್ಕರಿಸುವ ವ್ಯಕ್ತಿಗಳು ನಿಮ್ಮ ನಿಜವಾದ ಗೆಳೆಯರಲ್ಲ ಎಂಬುದನ್ನು ನೆನಪಿನಲ್ಲಿಡಿ. 2. ನೀವು ವ್ಯಕ್ತಿಗಳಿಗೆ ಉತ್ತರಿಸುವಾಗ ನೇರವಾಗಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ದೃಢವಾಗಿ ಉತ್ತರಿಸಿ. ಹಿಂಜರಿಯಬೇಡಿ. ಮುಂದೆ ನೋಡೋಣ, ನೋಡೋಣ, ಕ್ಷಮಿಸಿ, ಈ ದಿನ ಬೇಡ, ನನಗೆ ಸಮಯವಿಲ್ಲ ಎಂದೆಲ್ಲ ಹೇಳಬೇಡಿ. ಈ ರೀತಿಯ ನೆಪ ಹೇಳಿದಲ್ಲಿ ಅಥವಾ ವಿವರಣೆ ನೀಡಿದಲ್ಲಿ ಅವರು ಮತ್ತೆ ನಿಮ್ಮಲ್ಲಿಗೆ ಬರುತ್ತಾರೆ. 3. ನಿಮ್ಮ ಸಂಭಾಷಣೆಯನ್ನು ಎಳೆದಾಡಬೇಡಿ ಅಥವಾ ಅವರೊಂದಿಗೆ ವಾಗ್ವಾದ ಮಾಡುತ್ತಾ ನಿಲ್ಲಬೇಡಿ. ಈ ವಿಷಯದ ಬಗ್ಗೆ ಹೆಚ್ಚು ಮಾತಾಡಿದಷ್ಟೂ ನೀವು ಅವರಿಗೆ ಬಲಿಯಾಗುವ ಸಾಧ್ಯತೆ ಹೆಚ್ಚು. 4. ಒಂದು ವೇಳೆ ಆ ವ್ಯಕ್ತಿಯು ನಿಮ್ಮನ್ನು ಮತ್ತೂ ಬಲಾತ್ಕರಿಸಿದಲ್ಲಿ ಕೂಡಲೇ ಆ ಸನ್ನಿವೇಶದಿಂದ ಹೊರಬನ್ನಿ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮಗೆ ಮದ್ಯಪಾನ ಮಾಡಲು ಬಲಾತ್ಕರಿಸುವವರಿಗೆ ನಿಮ್ಮ ಆರೋಗ್ಯದ ಬಗ್ಗೆಯಾಗಲಿ ಅಥವಾ ನಿಮ್ಮ ಕುಟುಂಬದ ಬಗ್ಗೆಯಾಗಲಿ ಕಾಳಜಿ ಇರುವುದಿಲ್ಲ. ನಿಮ್ಮ ಜೀವನದ ಬಗ್ಗೆ ನೀವು ಯೋಚಿಸಿ. ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಒಳಿತಿಗಾಗಿ ಕಾರ್ಯಕ್ರಮವನ್ನು ರೂಪಿಸಿ.